ಹಾಯ್ ಎವ್ರಿವನ್, ಎಲ್ಲ ಸಿ ಇ ಟಿ 823 ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ವಿದ್ಯಾರ್ಥಿಗಳಿಗೆ ಭಿಕ್ಷಾ ಕೂಡ ಬಂದಿದೆ, ಆ ಭಿಕ್ಷಾಕ್ಕೆ ಏನಂತ ತಿಳಿಸ್ಕೊಡ್ತೀವಿ. ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಎಲ್ಲ ಸಬ್ಸ್ಕ್ರೈಬ್ ಆಗ್ಬೋದು, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಬೋದು. ಇಲ್ಲ ವಿದ್ಯಾರ್ಥಿಗಳಿಗೆ ಏನೆಲ್ಲ ಭಿಕ್ಷಕ್ಕಾಗಿದೆ ಅಂದರೆ, ವಿದ್ಯಾರ್ಥಿಗಳಿಗೆ ಸ್ವಲ್ಪ ಗಮನಿಸಿದರೆ ಕಳೆದ ಬಾರಿ ಏನಾಗಿತ್ತಂದರೆ ಸಾಕಷ್ಟು ಡಿಲೇ ಆಗಿತ್ತು, ಕಾರಣ ಕೋರ್ಟ್ಗೆಲ್ಲ ಹೋಗಿದ್ರು. ಅದರ ಅನ್ವಯ ನಿಮಗೆ ಶುರುವಾಗಿದ್ದೆ ಡಿಸೆಂಬರಲ್ಲಿ ನಿಮಗೆ ಕಾಲೇಜ್ಗಳು ಶುರುವಾಯಿತು, ಸಿ ಇ ಟಿ ಮುಖಾಂತರ ಯಾವ ವಿದ್ಯಾರ್ಥಿಗಳು ಜಾಯ್ನ್ ಆಗಿದ್ದಾರೆ ಅಂತ ವಿದ್ಯಾರ್ಥಿಗಳಿಗೆ. ಬಟ್ ಏನಾಯಿತು ಅಂದರೆ, ಇನ್ನೂ ಕೂಡ ಈಗ ವಿದ್ಯಾರ್ಥಿಗಳಿಗೆ ಇನ್ನೂ ಕೂಡ ಪರೀಕ್ಷೆ ಕೂಡ ಮುಂದೂಡಿದ್ದಾರೆ. ಕಳೆದ ವರ್ಷ ಜಾಯ್ನ್ ಆದ ವಿದ್ಯಾರ್ಥಿಗಳು ಕೂಡ ಇನ್ನೂ ಕೂಡ ಫಸ್ಟ್ ಸೆಮಿಸ್ಟರ್ ಎಕ್ಸಾಮ್ನ ಇನ್ನೂ ಕೂಡ ಕಂಪ್ಲೀಟ್ ಮಾಡಿಲ್ಲ. ಆ ನಿಟ್ಟಿನಲ್ಲಿ ಈ ವರ್ಷ ಕೂಡ 3-4 ತಿಂಗಳು ಈ ವರ್ಷ ಕೂಡ ಪ್ರೊಸೆಸ್ ಡಿಲೇ ಆಗುವ ಸಾಧ್ಯತೆ ಇದೆ ಅಂತೇಳಿ ಮಾಹಿತಿ ಬಂದಿದೆ. ಆಲ್ಮೋಸ್ಟ್ ಡಿಲೇ ಆಗುತ್ತೆ, ಏಕಾಏಕಿ ಮಾಡೋಕ್ಕಾಗೋದಿಲ್ಲ. ಅವರಿಗೆ ಸೆಮಿಸ್ಟರ್ ಅಂತ್ಯ ಆದ ನಂತರ ಮಾತ್ರ ನಮಗೆ ಫಸ್ಟ್ ಸೆಮಿಸ್ಟರ್ ನಿಮಗೆ ಕರ್ಕೋಬೇಕಾಗುತ್ತೆ. ಅವ್ರಿಗೆ ಇನ್ನೂ ಸೆಕೆಂಡ್ ಸೆಮಿಸ್ಟರ್ ಇನ್ನೂ ಕೂಡ ಫಸ್ಟ್ ಸೆಮಿಸ್ಟರ್ ಎಕ್ಸಾಮಿನೇಷನ್ನೇ ಮುಗಿದಿಲ್ಲ, ಈಗ ನಡೀತಾ ಇದೆ. ಆ ನಿಟ್ಟಿನಲ್ಲಿ ನಿಮಗೂ ಕೂಡ 2-3 ಮಂತ್ಸು ಡಿಲೇ ಆಗುತ್ತೆ. ವಿದ್ಯಾರ್ಥಿಗಳು ಏನು ಮಾಡೋಕ್ಕಾಗಲ್ಲ, ಅನುಭವಿಸ್ಬೇಕು. ಪ್ರೊಸೆಸ್ ಸ್ವಲ್ಪ ಲಾಂಗ್ ಇರೋ ಕಾರಣ ಇವರೇ ಬೇಕು ಇವರೇ ಡಿಲೇ ಮಾಡ್ಕೊಂಡು ಹೋಗೋ ಸಾಧ್ಯತೆ ಇದೆ. ಬಟ್ ಏನಾಗಲ್ಲ, ವರ್ಷ ನಡೆಯೋದು ರೀತಿ ನಡೀತದೆ. ಬಟ್ ಸ್ವಲ್ಪ ಲಾಂಗ್ ಪ್ರೊಸೆಸ್ ಇರೋ ಕಾರಣ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸ್ಟ್ರೆಸ್ ಆಗೋ ಕಾರಣ ಇದೆ. ಅದಕ್ಕೋಸ್ಕರ ವಿದ್ಯಾರ್ಥಿಗಳು ವೆಯ್ಟ್ ಮಾಡಿ ಡೇ ಟು ಡೇಟ್ ಅಪ್ಡೇಟ್ಸ್ಗಳು ಬಂದರೆ ಚಾನಲಲ್ಲಿ ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ಲ ವಿದ್ಯಾರ್ಥಿಗಳಿಗೆ. ಟಿಲ್ ಎಂಡ್ ಇದು ಇವತ್ತಿನ ವಿಡಿಯೋ.